ಮತ್ತು ಸೂರಜ್ ಹೆಗಡೆರವರನ್ನ ಉಸ್ತುವಾರಿಯಾಗಿ ಇಲ್ಲಿ ಕಳಿಸ್ಕೊಟ್ಟಿದ್ರು. ನಮ್ಮ ಮುಖಂಡರಲ್ಲಾದಂತ ನಾಸೀರ್ ಹುಸೇನ್ ರವರು, ತುಕಾರಾಮ್ ರವರು, ನಮ್ಮ ಸಚಿವರು, ನಮ್ಮ ಮಿತ್ರರಾದಂತ ನಾಗೇಂದ್ರರವರು, ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮ ಮಿತ್ರರಾದಂತ ಭರತ್ ರೆಡ್ಡಿರವರು, ಎಲ್ಲರೂ ಕೂಡ ಕೂತು 26 ಜನ ನಾವೇನು ನಗರ ನಮ್ಮ ಅಧ್ಯಕ್ಷ ಆದಂತ ಸನ್ಮಾನ್ಯ ಪ್ರಶಾಂತ್ ರವರು, ಅಲ್ಲಂ ಪ್ರಶಾಂತ್ ರವರು, ಎಲ್ಲ ನಮ್ಮ 20 ಆಂಜನೇಯರು, ನಮ್ಮ ಚೇರ್ಮನ್ ಅವರು, ಹುಮಾಯಿನ್ ರವರು, ಎಲ್ಲ ಹಿರಿಯ ಮುಖಂಡರು ಕೂಡ ಸೇರಿ, ಎಲ್ಲ ಕಾರ್ಪೊರೇಟರ್ಸ್ ಕೂಡ ಸೇರಿ 2 ದಿನಗಳಿಂದ ಸತತವಾಗಿ ಮಾತನಾಡಿ ಯಾರಿಗೆ ನಾವು ಮಹಾಪೌರನ್ನ ಮಾಡಬೇಕು, ಯಾರು ಉಪ ಮಹಾಪೌರನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಮಲ್ಲಿ ಪ್ರತಿಭಾವಂತರು ಜಾಸ್ತಿ ಜನ ಇದ್ದಾರೆ, 4 ಜನ ಪ್ರಬಲ ಆಕಾಂಕ್ಷಿಗಳಿದ್ರು, ಆದ್ರೂ ಕೂಡ ಅವರೆಲ್ಲರನ್ನ ಕೂಡ ಮನವೊಲಿಸಿ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತೆಗೆದುಕೊಡುತ್ತೋ, ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು, ಉಪ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಆಗಿಂದಾಗಿ ಅವರಿಗೆ ವರದಿಯನ್ನ ಕೊಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತೇಳಿ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ಭರವಸೆಯನ್ನ ಇಟ್ಟು ನಮ್ಗೆ ವಾಗ್ದಾನವನ್ನ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಹೈಕಮಾಂಡ್ ಮಹಾಪೌರರಾಗಿ ನಂದೀಶ್ ಅವರನ್ನ, ಉಪಮಹಾಪೌರರಾಗಿ ಶ್ರೀಮತಿ ಸುಕುಮ್ರ ಅವರನ್ನ ಆಯ್ಕೆ ಮಾಡಿತು. ಅದೇ ಪ್ರಕಾರವಾಗಿ ಎಲ್ಲಾ ಸದಸ್ಯರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಕಡೆ 5 ಜನ ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥವ್ರು ಸೇರಿ 30 ನಮ್ಮ ಶಾಸಕರು ಮತ್ತು ಸಂಸದರು ಸೇರಿ 30 ಸ್ಥಾನಗಳು ನಮ್ಮ ಕಡೆ ಇತ್ತು. 30ಕ್ಕೆ 30 ಜನ ಬಂದು ಮತ ಚಲಾವಣೆ ಮಾಡೋದ್ರ ಮುಖಾಂತರವಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿಯನ್ನು ಎತ್ತಿ ಹಿಡಿದಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳು ಕೂಡ ಹೇಳ್ತೀನಿ. ಇವರು ಉತ್ತಮವಾದಂತಹ ಒಂದು ಕೆಲಸ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮಹಾಪೌರರು ಮತ್ತು ಉಪ ಮಹಾಪೌರರು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಗರ ಪಾಲಿಕೆ ಸದಸ್ಯರುಗಳು ಬಳ್ಳಾರಿಯ ಒಂದು ಏಳಿಗೆಗಾಗಿ ಕಾಯಾವಾಚ ಮನಸ್ಸ ದುಡಿತಾರೆ. ನಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಯಾವ ರೀತಿಯ ಸವಲತ್ತುಗಳನ್ನ ಇಲ್ಲಿ ಕೊಡಬೇಕಾಗಿದೆ ಆ ಸವಲತ್ತುಗಳು ಕೊಡಿಸೋದ್ರ ಮುಖಾಂತರವಾಗಿ ಸರ್ವಾಂಗೀಣ ಏಳಿಗೆಗೆ ಇವರು ಕಟಿಬದ್ಧರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ಇಬ್ಬರು ಸಂಸದರು ಮತ್ತು ಮಾಜಿ ಮಂತ್ರಿಗಳು, ಉಸ್ತುವಾರಿ ಸಚಿವರು ಮತ್ತೆ ಮತ್ತೊಬ್ಬ ನಮ್ಮ ಶಾಸಕರು ಅದನ್ನು ನೋಡಿಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವರಿಗೆ ಮಾರ್ಗದರ್ಶನ ಮಾಡಿದ್ರ ಮುಖಾಂತರವಾಗಿ ಉತ್ತಮವಾದಂತಹ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಮಾಧ್ಯಮದರು ಕೂಡ ತಮಗೆ ಸಹಕಾರ ಕೊಟ್ಟಿರೋ ನಿಮಗೂ ಕೂಡ ವಂದನೆ ಹೇಳ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.